ಹಾರ್ಟ್ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಆದ ಸಂದರ್ಭದಲ್ಲಿ ಹಾರ್ಟ್ ಕಾಯಲ್ಲ ಯಾವುದಕ್ಕೂ ಒಂದು ನಿಮಿಷದಲ್ಲೇ ಪ್ರಾಣ ಹೋಗ್ಬೋದು ಎರಡು ನಿಮಿಷದಲ್ಲೇ ಪ್ರಾಣ ಹೋಗ್ಬೋದು ಅದಕ್ಕೆ ಎಷ್ಟೋ ಸರಿ ರೂಲ್ ಬುಕ್ ಪ್ರಕಾರ ನಾವು ಹೋದರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟು ಜನರಿಗೆ ನಾವು ಬಡವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಆಗೋದಿಲ್ಲ ಅದರಿಂದ ರೂಲ್ ಬುಕ್ಗಿಂತ ಬಹಳ ಮುಖ್ಯವಾದಂಥ ಬುಕ್ ಯಾವುದಪ್ಪ ಅಂದರೆ ಮಾನವೀಯತೆ ಬುಕ್ ಮಾನವೀಯತೆ ಬುಕ್ಕು ಬಹಳ ಮುಖ್ಯವಾಗುತ್ತೆ ಹೀಗಾಗಿ ಈ ಸಂಸ್ಥೆ ನಾವು ಒಂದು ಇವಾಗ ಬೆಂಗಳೂರು ಜಯದೇವ ಹೃದ್ರೋಗ ಸಂಸ್ಥೆನಲ್ಲಿ ಮತ್ತು ಮೈಸೂರು ಎಲ್ಲ ಸೇರಿ ನೂರ ಇಪ್ಪತ್ತೈದು ಜನ ಹೃದ್ರೋಗ ತಜ್ಞರಿದ್ದಾರೆ ಅರವತ್ತು ಜನ ಹಾರ್ಟ್ ಸರ್ಜನ್ ಇದ್ದಾರೆ ನಲವತ್ತೆಂಟು ಜನ ಕಾರ್ಡಿಯಾ ಇದ್ದಾರೆ ಯಾವುದಾದ್ರೂ ಈ ಪ್ರಪಂಚದಲ್ಲಿ ನೂರ ಇಪ್ಪತ್ತೈದು ಹೃದ್ರೋಗ ತಜ್ಞರು ಇರ್ತಕ್ಕಂಥ ಯಾವುದಾದ್ರೂ ಆಸ್ಪತ್ರೆ ಇದ್ರೆ ಇವತ್ತು ಜಯದೇವ ಹೃದ್ರೋಗ ಆಸ್ಪತ್ರೆ ಸೊ ಇದಕ್ಕೆ ನಿರಂತರವಾಗಿ ನಮಗೆ ಇವತ್ತು ನಾನು ಎಲ್ಲ ನಮ್ಮ ಸಹೋದ್ಯೋಗಿಗಳನ್ನು ಅಭಿನಂದಿಸ್ತೇನೆ ಅವ್ರು ಯಾರೂ ಕೂಡ ಇಲ್ಲಿ ಸಂಬಳಕ್ಕೆ ಕೆಲಸ ಮಾಡ್ತಾ ಇಲ್ಲ ಅವರೆಲ್ಲ ಒಂದು ಮಾನವೀಯತೆ ದೃಷ್ಟಿಯಿಂದ ಹೃದಯವಂತಿಕೆಯಿಂದ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಬಹಳ ಮುಖ್ಯವಾದದ್ದು ಹಾಗೆಯೇ ಇವತ್ತು ಮೈಸೂರಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆ ನಾನೂರು ಹಾಸಿಗೆ ಸಾಮರ್ಥ್ಯದ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ನಾವು ಮಾಡಿದ್ದೇವೆ ಅದು ಈ ಆಸ್ಪತ್ರೆಗಿಂತ ಇನ್ನೂ ಅದ್ಭುತವಾಗಿ ಇದೆ ಸೊ ಅದನ್ನು ಕಟ್ಟಬೇ ಯಾಕೆಂದರೆ ಮೈಸೂರಿನಲ್ಲಿ ಎರಡು ಸಾವಿರದ ಹತ್ತನೇ ಇಸ್ವಿನಲ್ಲಿ ಒಂದು ಜಯದೇವ ಆಸ್ಪತ್ರೆಯನ್ನು ಮಾಡಬೇಕು ಅನ್ನುವ ನಿರ್ಧಾರವನ್ನು ಸರ್ಕಾರ ಮಾಡಿತು ಅದಕ್ಕೆ ಹದಿನೈದು ಕೋಟಿ ರೂಪಾಯಿ ಖರ್ಚಾಗುವ ಎಸ್ಟಿಮೇಟ್ ಇತ್ತು ಆದರೆ ಸರ್ಕಾರ ಕೊಟ್ಟಿದ್ದು ಐದೇ ಕೋಟಿ ಸರ್ಕಾರ ಕೊಟ್ಟಿದ್ದು ಐದೇ ಕೋಟಿ ನಾವು ಇನ್ನು ಮಿಕ್ಕ ಹತ್ತು ಕೋಟಿಯನ್ನು ಕೆಲವು ದಾನಿಗಳಿಂದ ಪಡೆದು ಮತ್ತು ಆಂತರಿಕ ಸಂಪನ್ಮೂಲದ ಉಳಿತಾಯದಿಂದ ಅದನ್ನು ಕಟ್ಟಿದ್ವಿ ಮೊದಲು ಹಂತದ ಜಯದೇವ ನಂತರ ಎರಡನೇ ಹಂತದ ಜಯದೇವ ನಾನೂರು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಆಯ್ತು ಸರಕಾರ ಕೊಟ್ಟಿದ್ದು ನೂರ ಎಪ್ಪತ್ತು ಕೋಟಿ ಇನ್ನ ಎಪ್ಪತ್ತು ಕೋಟಿ ನಮ್ಮ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಉಳಿಸಿದಣ ಆ ಸಂಸ್ಥೆಯನ್ನು ಕಟ್ಟುವಾಗ ನಾನು ಮೈಸೂರಿಗೆ ಭೇಟಿ ನೀಡಿದ್ದು ಅರವತ್ತೈದು ಬಾರಿ ಅರವತ್ತೈದು ಬಾರಿ ಭೇಟಿ ನೀಡಿದ್ದೆ ಅಂದರೆ ಕಂಟ್ರ್ಯಾಕ್ಟ್ರುಗಳು ಜ ಪ್ರತಿಯೊಂದು ಒಂದು ಫ್ಲೋರನ್ನು ಕೂಡ ನಾನು ನೋಡಿದ್ದೇನೆ ಪ್ರತಿಯೊಂದು ಸ್ಟೋನನ್ನು ನೋಡಿದ್ದೇನೆ ಪ್ರತಿಯೊಂದು ಇಟ್ಟಿಗೆಯನ್ನು ನೋಡಿದ್ದೇನೆ ಯಾಕೆಂದರೆ ನಮ್ಮ ನಮಗೆ ಕೆಲವರು ಹೇಳಿದರು ನಂತರ ಮರಳು ಶಾರ್ಟೇಜ್ ಇದ್ದರು ನಾನು ಸಕ್ಲೇಶ್ಪುರದ ಇಂಜಿನಿಯರ್ಗೆ ಫೋನ್ ಮಾಡಿ ಮರಳನ್ನು ತರಿಸ್ಕೊಟ್ಟೆ ಅದೆಲ್ಲ ಕಂಟ್ರಾಕ್ಟರ್ ಜವಾಬ್ದಾರಿ ಆ್ಯಕ್ಚುಲಿ ನಮ್ಮದಲ್ಲ ನಂತರ ಇಟ್ಟಿಗೆ ಸಮಸ್ಯೆ ಇತ್ತು ಚಾಮರಾಜನಗರದಲ್ಲಿ ಯಾರೋ ಒಂದು ನನ್ನ ಪೇಶಂಟೇ ಇದ್ರು ಅವ್ರಿಗೆ ಇದು ಮಾಡಿದ್ರು ಕೊನೆಗೆ ಅವ್ರು ಕೇಳ್ತಾ ಇದ್ರು ಮಂಜುನಾಥ್ ನೀವು ಸರ್ಕಾರಿ ಆಸ್ಪತ್ರೆಯನ್ನು ಕಟ್ಟಿಸ್ತಾ ಇದ್ದೀರೋ ಅಥವಾ ನಿಮ್ಮ ಸ್ವಂತ ಆಸ್ಪತ್ರೆಯನ್ನು ಕಟ್ಟಿಸ್ತಾ ಇದ್ದೀರೋ ಅಂತ ಕೇಳಿದ್ರು ಯಾಕೆ ಇಟ್ಸ್ ತಲೆ ಕೆಟ್ಟಿಸ್ಕೊತೀರಾ ನಂತರ ಅಲ್ಲಿರುವ ಗ್ರಾನೈಟ್ ಸ್ಟೋನ್ ನೋಡ್ಬೇಕು ನೀವು ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ಗ್ರಾನೈಟ್ ಸ್ಟೋನು ಅದು ಆರುನೂರೈವತ್ತು ರೂಪಾಯಿ ಒಂದು ಮೀಟರ್ಗೆ ಅಂತ ಸ್ಕ್ವೇರ್ ಮೀಟರ್ಗೆ ಆದರೆ ನಮ್ಮ ಆ ರೂಲ್ ಬುಕ್ಕು ನಮ್ಮ ಎಸ್ ಆರ್ ಪ್ರಕಾರ ಮುನ್ನೂರು ಮೂವತ್ತು ರೂಪಾಯಿ ಮೇಲೆ ಹೋಗಂಗಿಲ್ಲ ಅದು ಮುನ್ನೂರ ಮೂವತ್ತು ರೂಪಾಯಿ ಮೇಲೆ ಹೋದರೆ ಅದು ಹೋಗಂಗಿಲ್ಲ ಆಗ ನಾನು ಅವರಿಗೆ ಗ್ರಾನೈಟ್ ವ್ಯಾಪಾರಿಯರ್ಗಳಿದೆ ನೀವು ಕೂಡ ನಮಗೆ ದಾನಿಗಳಾಗಬೇಕು ಆ ಎಕ್ಸ್ಪೋರ್ಟ್ ಕ್ವಾಲಿಟಿ ಗ್ರಾನೈಟ್ನೇ ಮುನ್ನೂರು ಮೂವತ್ತು ರೂಪಾಯಿ ಕೊಡಬೇಕು ನಂತರ ಇಡೀ ಮೈಸೂರು ಜಯದೇವಗೆ ಎಕ್ಸ್ಪೋರ್ಟ್ ಕ್ವಾಲಿಟಿನ ರಿಯಾಯಿತಿ ದರದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಅಲ್ಲಿ ನಡೀತಾ ಇದ್ದರೆ ನಿಮ್ಮ ಪ್ರತಿಬಿಂಬ ಕಾಣಿಸುತ್ತೆ ನಿಮ್ಮ ಪ್ರತಿಬಿಂಬ ಕಾಣಿಸುತ್ತೆ ಅದರಿಂದ ನಾವು ಈ ರೀತಿ ಮೈಸೂರು ಜಯದೇವ ಹೃದ್ರೋಗ ಸಂಸ್ಥೆ ಕೆಲಸ ಇದೆ ಹಾಗೆಯೇ ಇವತ್ತು ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ನಾವು ಸ್ಯಾಟಲೈಟ್ ಸೆಂಟರ್ ಫಿಫ್ಟಿ ಬಿಡೆಟ್ ಸ್ಯಾಟಲೈಟ್ ಸೆಂಟರನ್ನು ನಾವು ಕಟ್ಟಿದ್ದೇವೆ ಅದಕ್ಕೆ ಸರ್ಕಾರ ಘೋಷಣೆ ಮಾಡಿದ್ದು ಸುಮಾರು ಇಪ್ಪತ್ತೆರಡು ಕೋಟಿ ಆದರೆ ಅದಿನ್ನೂ ಬಂದಿಲ್ಲ ಬಟ್ ಆದರೆ ಆಸ್ಪತ್ರೆ ಮಾಡಿ ನಡೀತಾ ಇದೆ ಚೆನ್ನಾಗಿದೆ ಆಸ್ಪತ್ರೆ ಮಾಡಿ ಇನ್ನೂ ಚೆನ್ನಾಗಿ ನಡೀತಾ ಇದೆ ಹಾಗೆ ಇ ಎಸ್ ಐ ಹಾಸ್ಪಿಟ್ಲು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಯಾವಾಗಲೂ ಅಷ್ಟೇ ಆ ಸಕಾರಾತ್ಮಕವಾಗಿ ನೋಡ್ಬೇಕು ನೋಡಿ ಸಕಾರಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಆಟಿಟ್ಯೂಡ್ ಬಹಳ ಮುಖ್ಯವಾದದ್ದು ಎಷ್ಟು ಸರಿ ನಾನು ನೋಡಿದ್ದೇನೆ ಕೆಲವರೆಲ್ಲ ಸಿಬ್ಬಂದಿ ವರ್ಗದವರು ರೆಪ್ರೆಸೆಂಟೇಶನ್ ಕೊಡ್ತಾರೆ ಸರ್ ಅವ್ರಿಗೆ ಪ್ರಮೋಷನ್ ಕೊಡಬೇಡಿ ಯಾಕೆಂದ್ರೆ ಇವತ್ತು ಮೂರು ಮಾನಸಿಕ ಕಾಯಿಲೆಗಳಿದೆ ನಮ್ಮ ಜನಸಮ ಜನಸಾಮಾನ್ಯರಿಗೆ ಮೂರು ಮಾನಸಿಕ ಕಾಯಿಲೆಗಳು ಒಂದು ಅಹಂಕಾರ ಇನ್ನೊಂದು ಅನುಮಾನ ಮೂರನೇದು ಅಸೂಯೆ ಈ ಮೂರು ಇದ್ರೆ ಅವರು ಮಲಗಲ್ಲ ಬೇರೆಯವ್ರನ್ನೂ ಮಲ್ಗಕ್ ಬಿಡೋದಿಲ್ಲ ಸೊ ಈಗೇನಾಯ್ತು ಒಂದು ಹಲವಾರು ಸಂದರ್ಭದಲ್ಲಿ ನೋಡಿದ್ದೇನೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಸರ್ ಅವ್ರಿಗೆ ಪ್ರಮೋಷನ್ ಕೊಡಬೇಡಿ ನಾನು ಅವ್ರಿಗೆ ಕೇಳಿದ್ದೀನಿ ನಿಮ್ಗೆ ಎಲಿಜಿಬಿಲಿಟಿ ಇದೆಯಾ ಹೌದು ಸರ್ ಇದೆ ಹಂಗ ನನಗೆ ಪ್ರಮೋಷನ್ ಕೊಡಿ ಅಂತ ಕೊಡಿ ಬರ್ಕೊ ಬನ್ನಿ ಬೇರೆ ಸೊ ಈ ತರ ಕೊಟ್ಟಿದ್ದೀನಿ ಕೆಲವರೆಲ್ಲ ಶನಿವಾರ ಅವರು ಪ್ರಮೋಷನ್ಗೆ ಎಲಿಜಿಬಿಲಿಟಿ ಐ ಮೀನ್ ಇದ್ರೆ ನಾನು ಶುಕ್ರವಾರ ಕೊಟ್ಟಿದ್ದೀನಿ ಅಂತವ್ರಿಗೆ ಶುಕ್ರವಾರ ಕೊಟ್ಟಿದ್ದೀನಿ ಯಾಕೆಂದ್ರೆ ನಾವು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಬೇರೆಯವ್ರಿಗೆ ಸಹಾಯ ನಾವು ಸಹ ಈಗ ನೋಡಿ ಇವತ್ತು ನಾಳೆ ರಿಟೈರ್ ಆಗ್ತಾ ಇದ್ದೀನಿ ಆದರೂ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ನನ್ನ ಸಿಗ್ನೇಚರಿಗೆ ಬೆಲೆ ಇದೆ ಇನ್ನು ಟ್ವೆಂಟಿ ಫೋರ್ ಸೊ ಸೊ ಯಾಕೆಂದರೆ ಕೆಲವರು ನೀವು ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತಾಡೋದನ್ನ ನಾವು ನೋಡಿದ್ದೇವೆ ಮುಂದೆ ಬರುವವರು ಈ ರೀತಿ ಮಾಡಬೇಕು ಇನ್ನೂ ಹಲವಾರು ಕೆಲಸಗಳನ್ನು ಈ ರೀತಿ ನೀವು ಮಾಡಬೇಕು ಇನ್ನೂ ಅವರು ಇಂದು ದಿವಸ ಮಾಡ್ಬೋದಿತ್ತಲ್ಲ ಇಂದು ದಿವಸ ಅದಕ್ಕೋಸ್ಕರ ಸಿ ಯಾವತ್ತು ನನ್ನ ಜಾತಕದಲ್ಲಿ ನಾಳೆ ಅನ್ನೋದಿಲ್ಲ ಎಲ್ಲ ಇವತ್ತೆ ಎಲ್ಲ ಇವತ್ತೇ ಇವತ್ತೆ ಆ ರೀತಿ ಮಾಡ ಯಾವಾಗಲೂ ಅಷ್ಟೇ ನಿಮ್ಮ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅಂದರೆ ನಮ್ಮ ಸಹಿ ನಮ್ಮ ಸಹಿ ಮುಂದೆ ಒಂದು ಅಸ್ತ್ ಅದಕ್ಕೆ ಹೇಳ್ತೇವೆ ಅದು ಹಸ್ತಾಕ್ಷರ ಆಗಬೇಕಾಗುತ್ತೆ ಅನ್ಸ ಅಂದರೆ ಸೊ ಆ ರೀತಿ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ ನೀವು ನೋಡಿ ಯಾವಾಗಲೂ ಅಷ್ಟೇ ನೀವು ಸಮಾಜದಲ್ಲಿ ಉತ್ತಮವಾದಂಥ ಕೆಲಸ ಮಾಡಿದರೆ ಸಮಾಜ ಗೌರವಿಸುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಸಮಾರಂಭವೇ ಸಾಕ್ಷಿ ಸಮಾಜ ಗೌರವಿಸುತ್ತೆ ಸೊ ನಿನ್ನೆ ಸರ್ಕಾರದವರು ಕೂಡ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶರಣ್ ಪ್ರಕಾಶ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ನಮ್ಮ ಸಾಧನೆ ಬಗ್ಗೆ ಆಸ್ಪತ್ರೆಯ ಅಭಿವೃದ್ಧಿಯ ಬಗ್ಗೆ ಒಳ್ಳೆಯ ಉತ್ತಮವಾದಂಥ ಮಾತನ್ನಾಡಿ ನಮಗೆ ಸನ್ಮಾನ ಕೂಡ ಅವರು ಮಾಡಿದ್ದಾರೆ ಹೀಗಾಗಿ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಗೆ ಮೇ ಇಪ್ಪತ್ತೈದು ಮೇ ಇಪ್ಪತ್ತೈದರಂದು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಈಗಾಗಲೇ ಹೇಳಿದರು ಅದು ಪ್ರಸ್ತಾಪ ಅಂದರೆ ಕೇಂದ್ರ ಸಂಸದೀಯ ಸ್ಥಾಯಿ ಸಮಿತಿಯವರು ಇಲ್ಲಿ ಅಧ್ಯಯನಕ್ಕೆ ಬಂದಿದ್ದರು ಇದೆಲ್ಲ ಆಸ್ಪತ್ರೆಯನ್ನು ನೋಡಿ ಡಾಕ್ಟ್ರೇ ಇದ್ರ ಓನರ್ ಯಾರು ಅಂತ ಕೇಳಿದರು ನಾನು ಹೇಳಿದೆ ಇದ್ರ ಓನರು ಸರ್ಕಾರ ನಾನಿಲ್ಲಿ ನಿರ್ದೇಶಕನಾಗಿದ್ದೇನೆ ಅಂತ ಹೇಳಿದರು ಏನು ಹೇಳಿದರು ನಾವು ನಮ್ಮ ವರದಿಯಲ್ಲಿ ಒಂದು ರಿಪೋರ್ಟನ್ನು ಕೊಡ್ತೇವೆ ಕೇಂದ್ರ ಸರ್ಕಾರಕ್ಕೆ ಇವತ್ತು ಮಂಜುನಾಥ್ ಅವರ ಏನಿದೆ ಜಯದೇವ ಆಸ್ಪತ್ರೆಯ ಮಾಡಲ್ ಏನಿದೆ ಇದನ್ನು ಎಲ್ಲ ನಮ್ಮ ಭಾರತ ದೇಶದ ಸ್ವಾಯತ್ತ ಆಸ್ಪತ್ರೆಗಳು ಅನುಕರಣೆ ಮಾಡಬೇಕು ಅನ್ನುವ ವರದಿಯನ್ನು ನಾವು ಕೊಡ್ತೀವಿ ಅಂತ ಹೇಳಿದರು ಸೊ ಅದರಿಂದ ನಾವು ಯಾವಾಗಲೂ ಅಷ್ಟೇ ಬಹಳ ಇದನ್ನೆಲ್ಲ ಮಾಡಬೇಕಾದ್ರೆ ಹಲ ಹಲವಾರು ಜನ ಕಲ್ಲುಗಳನ್ನು ಎಸ್ತಿರ್ಬೋದು ನಮ್ಮ ಮೇಲೆ ಹಲವಾರು ಜನ ಇಟ್ಟಿಗೆಗಳನ್ನು ಕೂಡ ಆಗಿರ್ಬೋದು ಇದೆಲ್ಲ ಸರ್ವೇ ಸಾಮಾನ್ಯ ಆದರೆ ನಾನು ಆ ಕಲ್ಲುಗಳನ್ನು ವಾಪಸ್ ಎಸಿಲಿಲ್ಲ ಆ ಇಟ್ಟಿಗೆಗಳನ್ನು ವಾಪಸ್ ಎಸಲಿಲ್ಲ ಆ ಕಲ್ಲುಗಳಿಂದ ಆ ಇಟ್ಟಿಗೆಗಳಿಂದ ನಾಲ್ಕು ಅದ್ಭುತವಾದಂತಹ ಆಸ್ಪತ್ರೆಗಳನ್ನು ಜಯದೇವ ಆಸ್ಪತ್ರೆಗೆ ಕಟ್ಟಿದ್ವಿ ಯಾಕೆಂದರೆ ಇದು ಯಾವಾಗಲೂ ಅಷ್ಟೇ ನಾವು ಯಾಕೆಂದರೆ ಈ ನಿರ್ಗಮನ ಅನಿವಾರ್ಯ ಆದರೆ ನೆನಪುಗಳು ಅಮರವಾಗಿರುತ್ತೆ ಯಾವಾಗಲೂ ನೆನಪುಗಳು ಯಾವಾಗಲೂ ಅಮರವಾಗಿರುತ್ತೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ